ಮಂತರ ಪಟ ಮಂತರ ಪಟ. ರೇವತಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಲ್ವಾ? ಹಾ ಸರ್. ಮತ್ತೆ ಯಾಕಮ್ಮ ಆಪರೇಷನ್ ಮಾಡಿಸಿಲ್ಲ ಇನ್ನು? ಆಪರೇಷನ್ ಮಾಡಿಸ್ಬೇಕು ಅಂತ ಇದ್ದೆ ಸರ್, ಆದ್ರೆ ಇನ್ನು 3 ತಿಂಗಳು ಟೈಮ್ ಇದೆ ಅಂತ ಅಮ್ಮನ್ ನೋಡಿ ಡಾಕ್ಟರ್ ಹೇಳಿದ್ರು. ಹಾಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಸರ್. ಅಟ್ಲೀಸ್ಟ್ ಅವ್ರಿಗೆ ಒತ್ತಡ ಆಗದೆ ಇರೋ ತರ ಆದ್ರೂ ನೋಡ್ಕೊಬೇಕಲ್ವಾ? ಜಾಸ್ತಿ ಭಾರ ಎತ್ಸಬಾರ್ದು, ಅವ್ರು ಯಾವಾಗ್ಲೂ ರೆಸ್ಟ್ ಅಲ್ಲಿ ಇರ್ಬೇಕು. ನನಗೆ ಅನಿಸ್ತಾ ಇದೆ ಅವ್ರಿಗೆ ತುಂಬಾನೇ ಒತ್ತಡ ಆಗಿದೆ ಅಂತ. ಬಿಪಿನೂ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಇದ್ರಲ್ಲಿ ಬರ್ದಿರೋ ಮಾತ್ರೆಗಳನ್ನ ತಗೊಂಡ್ರೆ ಈ ತರ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ಅಂದ್ರೆ ಅಮ್ಮ ಮಾತ್ರೆ ತಗೊಂಡಿಲ್ವಾ? ನಿಮಗೆ ಹೇಗೆ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲಮ್ಮ. 3 ತಿಂಗಳು ಟೈಮ್ ಇತ್ತೇನೋ, ಆದ್ರೆ ಈಗಿಲ್ಲ. ಬೇಗ ಬೇಗ ಶುರು ಮಾಡಿ, ಹೂ ಬಂದ ಮೇಲೆ ಡೆಕೋರೇಷನ್ ಅಷ್ಟೇ ಬಾಕಿ ಇರುತ್ತೆ. ಓಕೆನಾ? ಹಲೋ, ನಾಳೆ ಬೆಳಿಗ್ಗೆ ಪೂಜೆಗೆ ಇನ್ನೂ ಏನು ರೆಡಿ ಆಗಿಲ್ವಾ? ಮ್ಯಾಮ್, ಅದನ್ನ ರೆಡಿ ಮಾಡ್ತಿದ್ವಿ. ಬೆಳಗಿನ ಜಾವ 4 ಗಂಟೆ ಅಷ್ಟು ರೆಡಿ ಆಗತ್ತೆ. ನೀವಿನ್ನು ಮಲಗಿಲ್ವಾ? ರೂಮ್ಗೆ ಬೇಕಿತ್ತಾ? ನೀರೇನ ಬೇಕಾ? ತುಂಬಾ ಓವರ್ ಆಗಿ ಮಾಡಬೇಡಿ. ಆರಾಧನೆಯಲ್ಲಿ ಅದು ಅವರು ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಬೈಬೋದು. ಏನ್ ಹೇಳಿ? ನೆನ್ನೆ ಕೇಳ್ತಾ ಇರೋದು ಅವಳು ತಾನೆ ನಿಮ್ ಟೀಮ್ ಹೆಡ್? ಎಲ್ಲಿ ಅವಳು? ಮಲ್ಕೊಂಡ್ಬಿಟ್ಲಾ? ಆ ಚಾಂದ್ನಿ ನಮ್ ಟೀಮ್ ತುಂಬಾ ಡೆಡಿಕೇಟೆಡ್ ಅಂತ ಹೇಳ್ತಾ ಇದ್ಲು. ಇದೇನಾ ನಿಮ್ ಡೆಡಿಕೇಶನ್? ಮ್ಯಾಮ್, ಇಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ. ನಾನು ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡ್ತೀನಿ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನಿಮ್ ತಾಯಿ ಅವ್ರಿಗೆ ನಿಮ್ಗೆ ಹೆಚ್ಚು ಟೈಮ್ ಇಲ್ಲ. ಇಮಿಡಿಯೇಟ್ ಆಗಿ ನೀವು ರೇವತಿ ಅವರಿಗೆ ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಉಳಿಯಲ್ಲ. ನಮ್ಮ ಹಾಸ್ಪಿಟಲ್ ಅಲ್ಲಿ ಈ ಆಪರೇಷನ್ ಮಾಡೋ ಫೆಸಿಲಿಟೀಸ್ ಇಲ್ಲ. ಬೇರೆ ಹಾಸ್ಪಿಟಲ್ ಕರ್ಕೊಂಡೋಗಿ. ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಡಾಕ್ಟರ್. ಡಾಕ್ಟರ್, ನಾನು ವೆಡ್ಡಿಂಗ್ ಪ್ಲಾನರ್. ಇವತ್ತೊಂದು ಮದ್ವೆ ನಡೀತಾ ಇದೆ. ನಾನಿಲ್ಲ ಅಂದ್ರೆ ಅಲ್ಲಿ ಯಾವ ಕೆಲ್ಸನೂ ಆಗಲ್ಲ. ಅಲ್ಲಿಂದ ಸಿಗೋ ಪೇಮೆಂಟ್ ಅಲ್ಲಿ ಅಮ್ಮನ್ ಆಪರೇಷನ್ ಮಾಡ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಈಗ್ಲೇ ಆಪರೇಷನ್ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟರ್. ಸಾರಿ ಸಾರಿ ಡಾಕ್ಟರ್. ಅಟ್ಲೀಸ್ಟ್ ಒಂದು ವಾರದಲ್ಲಾದ್ರೂ ನೀವು ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಿದ್ರೆ ಒಂದ್ ವಾರ ಟೈಮ್ ಇದೆ ಡಾಕ್ಟರ್? ಇದೆ, ಆದ್ರೆ ಒಂದ್ ವಾರಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಪುಷ್ ಮಾಡಕ್ ಆಗಲ್ಲ. ಆಪರೇಷನ್ ಮಾಡಿಸಿ ಮಾಡಿಸ್ತೇನೆ ಡಾಕ್ಟರ್. ಇನ್ನೆರಡು ದಿನ ಕಳೆದ್ರೆ ಮದ್ವೆ ಮುಗ್ದೋಗುತ್ತೆ, ದುಡ್ಡು ಸಿಗುತ್ತೆ. ನಾನು ಖಂಡಿತವಾಗ್ಲೂ ಆಪರೇಷನ್ ಮಾಡಿಸ್ತೇನೆ. ಓಕೆ. ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್? ಇಲ್ಲೇ ಇದ್ರೆ ಒಳ್ಳೇದು, ಆದ್ರೆ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದನ್ನ ನಿಮ್ರಿಸ್ಕೊ ಅಂತ ಬರ್ಕೊಡ್ತೇನೆ. ಇಲ್ಲೇ ಇರ್ಬೇಕು ಅಂದ್ರು ಹಾಸ್ಪಿಟಲ್ ಕಟ್ಟೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಡಾಕ್ಟರ್. ಸರಿ, ಕರ್ಕೊಂಡೋಗಿ. ಚಾಂದಿನಿ, ಟೈಮ್ ಎಷ್ಟಾಯ್ತು ಅಂತ ಗೊತ್ತಾಯ್ತಾ? ನಾಳೆ ಪೂಜೆಗೆ ಇನ್ನೂ ಏನು ರೆಡಿ ಆಗಿಲ್ಲ. ಹೌ ಇರ್ರೆಸ್ಪಾನ್ಸಿಬಲ್ ಕ್ಯಾನ್ ಯು ಗೆಟ್? ಹಾ ಡಾಕ್ಟರ್, ಏನಂದ್ರು ಆರಾಧನಾ? ಆರಾಧನಾ, ಅಜ್ಜಿ ಅಮ್ಮನ ಮನೆ ಕರ್ಕೊಂಡು ಹೋಗ್ಬೋದಂತೆ. ನಾನು ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೇನೆ. ಅಮ್ಮ. ಆರಾಧನಾ, ನೀನ್ ಯಾಕೆ ಬರಕ್ ಹೋದೆ? ನಿನ್ ಕೆಲ್ಸ ನೋಡ್ಕೊಳ್ಳೋದಲ್ವಾ? ಆಯಾಸ ಮಾಡ್ಕೋಬೇಡ, ಅಮ್ಮ ಮಾತ್ರೆ ತಗೊಂಡಿಲ್ವಾ? ನಿಮ್ ತಾಯಿ ಅವರಿಗೆ ನಿಮ್ಗೆ ಹೆಚ್ಚು ಟೈಮ್ ಇಲ್ಲ. ಇಮಿಡಿಯೇಟ್ ಆಗಿ ನೀವು ರೇವತಿ ಅವರಿಗೆ ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಉಳಿಯಲ್ಲ. ಇಲ್ಲಮ್ಮ, ನಿನಗೇನು ಆಗಿಲ್ಲ, ನಿನ್ ಮಾತ್ರೆ ತಗೊಂಡಿಲ್ವಲ್ಲ,
ಅದಕ್ಕೆ ಹೀಗಾಗಿದೆ ಅಷ್ಟೆ. ಆರಾಧ್ನ ನೀನ್ ಸುಮ್ನೆ ಇರು. ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೋ ಹೋಗಿದೆ, ಅದು ನಿನಗೇನಕ್ಕೆ? ಸರಿ, ನೋಡೆ ಹೇಗ್ ಮಾತಾಡ್ತಿದ್ದಾಳೆ ನೋಡು. ಮಾ ನೀನ್ ಸ್ವಲ್ಪ ಸುಮ್ಮನಿರು. ಸಿರಿ ನಿನ್ ಜೊತೆ ಮಾತಾಡ್ಬೇಕು, ಒಳಗಡೆ ಬಾ. ಬರಲ್ಲ. ಅದ್ ಏನ್ ಮಾತಾಡ್ಬೇಕೋ ಎಲ್ರು ಎದುರುಗಡೆ ಇಲ್ಲೇ ಮಾತಾಡು. ಅಮ್ಮ ಸ್ವಲ್ಪ ಈ ಕಡೆ ಬಾ. ಎಲ್ಲೇ ಹೋಗಿದ್ದೆ? ಟೈಮ್ ನೋಡಿದ್ಯಾ? ಬೆಳಗಾಗೋದಕ್ಕೆ ಇನ್ನು 3 ತಾಸು ಅಷ್ಟೇ ಬಾಕಿ ಇರೋದು. ನಿನಗ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ಯೇನೆ? ಎಲ್ಲೇ ಹೋಗಿದ್ದೆ? ನಾನ್ ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಂದ ಆದ್ರೂ ಬರ್ತೀನಿ, ಅದನ್ನ ನಿನಗ್ ಹೇಳೋ ಅವಶ್ಯಕತೆ ಇಲ್ಲ. ಬಾಯ್ಗ್ ಬಂದಾಗ ಮಾತಾಡ್ಬೇಡ ಸಿರಿ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಅಷ್ಟೇ ಕೊಡ್ಬೇಕು. ಎಲ್ಲಿ ಹೋಗಿದ್ದೆ? ನನ್ ಕೆಲ್ಸ ಇತ್ತು, ಲೇಟ್ ಆಗಿ ಬಂದೆ. ಏನು ಇವಾಗ ಸುಮ್ನೆ ಬಂದ್ಬಿಟ್ಲು ಅಧಿಕಾರ ಚಲಾಯಿಸೋದಕ್ಕೆ? ಏ ಸಿರಿ, ಏನೇ ಮಾತಾಡ್ತಿದ್ಯಾ? ಅಮ್ಮ ಯಾಕೆ ಅಮ್ಮನ ಮೇಲೆ ಕೂಗಾಡ್ತಿದ್ಯಾ? ಅಮ್ಮನ್ ಹುಷಾರಿಲ್ದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ, ಗೊತ್ತಾ ನಿನ್ಗೆ? ಅಮ್ಮನ್ ಜೊತೆ ಇರೋ ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದೆ ತಾನೇ ನಿನ್ಗೆ? ಸಾಕಾಯ್ತು ನನಗೆ. ಇನ್ನೊಂದ್ ಸಲ ಏನಾದ್ರೂ ಈ ತರ ಮಾತಾಡಿದ್ರೆ ಹೇಳ್ಬಿಡ್ತೀನಿ. ಏನೇ ಅನ್ಕೊಂಡಿದ್ಯಾ ನೀನ್ ಅಮ್ಮನ್ನ? ನನ್ನನ್ನು ನಿನ್ನನ್ನು ಹೆತ್ತಿರೋ ತಾಯಿ ಕಣೆ ಅವಳು. ಪ್ರತಿ ತಾಯಿನೂ ತನ್ ಮಗುನ ಭೂಮಿಗೆ ಕರ್ಕೊಂಡು ಬಂದಾಗ ಸಾವಿನ ಮನೆ ಬಾಗಿಲ ತಟ್ಬಿಟ್ ಬರ್ತಾಳೆ. ತನ್ ಸುಖನೆಲ್ಲ ಮಕ್ಳಿಗೋಸ್ಕರ ಧಾರೆ ಎಳೆದು ಬೆಳೆಸ್ತಾಳೆ. ತನ್ ಮಗುಗೊಂದು ಕೂದ್ಲು ಕೊಂಕಿದ್ರು ಕಣ್ ತುಂಬಿಕೊಂಡು ಸಂಕಟ ಪಡ್ತಾಳೆ. ಅಂತ ಅಮ್ಮನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಲ್ಲೇ, ಎಲ್ಲೇ ಕಲ್ತೆ ಇಂತ ಬುದ್ಧಿನ ನೀನು? ಅವಳು ಮಕ್ಕಳಾಗಿ ಅವಳ ಬಗ್ಗೆ ಇಷ್ಟೊಂದು ತಾತ್ಸಾರ ತೋರಿಸ್ಬಾರ್ದು ಕಣೆ. ಇನ್ನೊಂದ್ಸಲಿ ಅಮ್ಮನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ದೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗ್ಲಿ ಬಿಡು ಆರಾಧ್ನ, ಇವಳ ಜೊತೆ ಯಾಕೆ ವಾದ ಮಾಡ್ತೀಯ? ನಿನ್ ಕೆಲ್ಸ ನೀ ನೋಡ್ಕೋ. ಮಹೇಶ್ ನನ್ ಬರೋದಿನ್ನು 2 ದಿನ ತಡ ಆಗುತ್ತೆ. ಅಲ್ಲಿವರೆಗೂ ಅಮ್ಮನ್ನ ಜೊತೆಗೆ ಸಿರಿನ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಕೇಳಿಸ್ಕೋ, ಇನ್ನೊಂದ್ ಸರಿ ಏನಾದ್ರೂ ರಿಪೀಟ್ ಆಯ್ತೋ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್ ಅಮ್ಮ, ನೀನ್ ಟೈಮ್ ಟೈಮ್ ಊಟ ಮಾಡು, ನಿದ್ದೆ ಮಾಡಿ, ಮಾತ್ರೆ ತಗೋ, ಎಲ್ಲದಕ್ಕಿಂತ ಹೆಚ್ಚಾಗಿ ರೆಸ್ಟ್ ಮಾಡು. ಮಹೇಶ ನಿನ್ ಮಗಳಿಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಯಕ್ ಹೇಳು, ಇದೆಲ್ಲ ಒಳ್ಳೆ ಲಕ್ಷಣ ಅಲ್ಲ. ರೇವತಿ ನಡಿಯ, ಮನೇನ್ ಬಿಸಿನೀರ್ ಕಾಯಿಸ್ಕೊಡ್ತೀನಿ. ನಿಮ್ ತಾಯಿ ಅವ್ರಿಗೆ ನಿಮ್ಗೆ ಹೆಚ್ಚು ಟೈಮ್ ಇಲ್ಲ, ಇಮಿಡಿಯೇಟ್ ಆಗಿ ನೀವು ರೇವತಿ ಅವ್ರಿಗೆ ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಉಳಿಯಲ್ಲ. ರೇವತಿ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಒಂದ್ ವಾರದಲ್ಲಾದ್ರೂ ನೀವು ಆಪರೇಷನ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲ, ನಾನು ಅಳ್ಬಾರ್ದು, ಇದೆಲ್ಲ ಹೀಗೆ ಇರಲ್ಲ, ಎಲ್ಲ ಸರಿ ಹೋಗುತ್ತೆ, ಒಳ್ಳೇದಾಗುತ್ತೆ. ದೇವರು ನನ್ ಕಡೆ ಇದ್ದಾನೆ, ಇಲ್ಲ ಅಂದಿದ್ರೆ ನನಗೆ ಕಾಂಟ್ರಾಕ್ಟು ಸಿಗ್ತಿರ್ಲಿಲ್ಲ, ಸಾಲನೂ ಸಿಗ್ತಿರ್ಲಿಲ್ಲ. ದೇವ್ರು ನನ್ ಕೈ ಬಿಡಲ್ಲ. ಅಯ್ಯೋ ಸರ್, ಇನ್ನೂ ಬಂದಿಲ್ಲ ಸರ್, ಗೇಟ್ ಹತ್ರ ಗಾಡಿ ನಿಲ್ಸ್ಕೊಂಡು ಕಾಯ್ತಾ ಇದ್ದೀನಿ, 1/2 ಗಂಟೆ ಆಯ್ತು ಬಂದು, ಇನ್ನೂ ಬಂದಿಲ್ಲ ಸರ್ ಅವರು. ಬೇಗ ಬರಕ್ಕೆ ಹೇಳಿ ಸರ್, ಎಷ್ಟೊತ್ತು ಬೇಕು ಅವ್ರು ಬರೋದಕ್ಕೆ? ಅಣ್ಣ ಅಣ್ಣ ಹೂ ಇಳಿಸ್ಬಿಡಣ, ಬೇಕಾದ್ರೆ ಹುಡುಗರು ಇದ್ದಾರೆ, ಹೆಲ್ಪ್ ಮಾಡ್ತಾರೆ. ಅಣ್ಣ ಐಟಮ್ ಆಮೇಲಿಂದ ಇಳಿಸೋಣ, ತಗೊಳ್ಳಿ ಫಸ್ಟ್ ಬಿಲ್ ಕೊಡಿ. ಪೇಮೆಂಟಾ ಈಗಲೇ ಮಾಡ್ಬೇಕಾ? ಮತ್ತಿನೇ ಸರ್, ಎಲ್ಲರೂ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ತಾರೆ, ಏನು ಹೊಸೊಬ್ರು ಅಂತೇಳಿ ನಮ್ಮ ಬಾಸ್ ಸುಮ್ಮನೆ ಇದಾರಷ್ಟೇ. ಏನು ಸರ್,
ಈಗ ಐಟಮ್ ಇಳಿಸೋ ಟೈಮಲ್ಲಿ ದುಡ್ಡು ಕೊಡ್ಬೇಕಂತ ಕೇಳ್ತಾ ಇದೀರ. ಅದು ಯಾರೋ ಅಮ್ಮ ನೋಡಿದ್ರೆ ಬಾಸಿಗೆ ಫೋನ್ ಮಾಡಿ ಇಲ್ಲೋಗಿ ದುಡ್ಡಿಸ್ಕೋ ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ ಪೇಮೆಂಟ್ ಮಾಡ್ಬೇಕಂತ ಕೇಳ್ತಾ ಇದೀರ. ಏನ್ ಸರ್ ಇದು? ಅಲ್ಲಲ್ಲ, ಆರಾಧನ ಅವರು ನಾಳೆ ಪೇಮೆಂಟ್ ಮಾಡ್ತೀವಿ ಅಂತ ತಾನೆ ಮಾತಾಡಿದ್ದು. ಅಲ್ಲ, ಎಲ್ರಿಗೂ ನಾವು ಕೆಲಸ ಆದ್ಮೇಲೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು. ಸರ್ ಫುಲ್ ಪೇಮೆಂಟ್ ನಾಳೆನೇ ಮಾಡಿ, ಅಟ್ಲೀಸ್ಟ್ ಅಡ್ವಾನ್ಸ್ ಕೊಡಿ. ಓ ಅಡ್ವಾನ್ಸ? ಮುನಿಯಮ್ಮ ಎಲ್ಲಿದ್ದೀರಾ? ಎಲ್ಲ ಓಕೆನಾ? ಆಂಟಿ ಹೇಗಿದ್ದಾರೆ? ರಾಜ್ ನಾನು ಬರ್ತಾ ಇದ್ದೀನಿ. ಮುನಿಯಮ್ಮ ಆಂಟಿಗೆ ಏನೂ ತೊಂದರೆ ಇಲ್ಲ ತಾನೆ? ಡಾಕ್ಟ್ರ್ ಏನಂದ್ರು? ರಾಜ್ ನಾನು ಅದನ್ನೆಲ್ಲ ಅಲ್ಲೇ ಬಂದು ಮಾತಾಡ್ತೀನಿ.